ಪಕ್ಷದಲ್ಲಿ ಮೊದಲನೇದು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಆಧಾರದ ಮೇಲೆ ನಾವು ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ. ಕಾರ್ಯಕರ್ತರ ಪರಿಶ್ರಮ, ನಮ್ಮ ಮುಖಂಡರ ಒಂದು ವರ್ಚಸ್ಸು, ದೇಶದ ಪ್ರಧಾನಮಂತ್ರಿಗಳು ಮೋದಿಜಿಯವರ, ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಪಕ್ಷದ ಎಲ್ಲ ಮುಖಂಡರ ಶ್ರಮ ವರ್ಚಸ್ಸಿಂದ ನಾವು ಅಧಿಕಾರಕ್ಕೆ ಬಂದಿವಿ. ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆಗಳಿಲ್ಲ, ಮೂಲ ಮತ್ತು ವಲಸಿಗ ಆ ರೀತಿ ಯಾವುದೂ ಇಲ್ಲ. ನಾವೆಲ್ಲ ಒಂದೇ ಒಟ್ಟಾಗಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ನಾಡಿನ ಜನ 6 ಕೋಟಿ ಜನ ಆಶೀರ್ವಾದ ಮಾಡಿದ್ದಾರೆ. ದೇಶದಲ್ಲಿ ಮೋದಿಜಿಯವರ ಒಂದು ನೇತೃತ್ವ ಸರ್ಕಾರಕ್ಕೆ 100 ಕೋಟಿಗೆ ಹೆಚ್ಚು ಜನರ ಜನಾದೇಶ ಇದೆ. ಹಾಗಾಗಿ ನಾವು ಒಟ್ಟಾಗಿ ಒಂದಾಗಿ ಮೊದಲನೇದು ನಮ್ಮ ಕಣ್ಮುಂದೆ ದೇಶ, ಶತ್ರು ರಾಷ್ಟ್ರಗಳನ್ನು ಯಾವ ರೀತಿ ಸದೆ ಬಡಿಬೇಕು, ದೇಶದ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಡಬೇಕು. ಎಲ್ಲ ವರ್ಗದ ಜನರು, ರೈತ ವರ್ಗ ಇರ್ಬೋದು, ಎಲ್ಲ ವರ್ಗದ ಜನರಿಗೆ ನಮ್ಮ ಮೋದಿಜಿಯವರು ಮತ್ತು ಸೈನ್ಯ ಯೋಧರಿಗೆ ಉತ್ತಮವಾದ ಆಡಳಿತ ಕೊಡೋದ್ರ ಮುಖಾಂತರ ಇಡೀ ಜಗತ್ತೇ ಮೆಚ್ಚಿದೆ. ಕೋವಿಡ್ ವಿಚಾರ ಇರೋದು, ಬೇರೆ ವಿಚಾರ ಇದ್ರು, ಅವರ ಆಡಳಿತವನ್ನು ಜಗತ್ತು ಬೇರೆ ಬೇರೆ ರಾಷ್ಟ್ರಗಳು ಸಹ ಮೆಚ್ಚುಗೆಗೊಳಿಸಿದೆ. ಹಾಗಾಗಿ ನಾವು ಸಂಘಟನೆ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿದ್ದೀವಿ. ರಾಜ್ಯದಲ್ಲೂ ಸಹ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ನಾಡಿನ 6 ಕೋಟಿ ಜನ ಜನಾದೇಶ ಇದೆ. ನಾವು ಉತ್ತಮವಾಗಿ ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಯಾವುದೇ ಗುಂಪುಗಳಿಲ್ಲ, ಯಾವುದೂ ಇಬ್ಬಗಾಗಿಲ್ಲ, ಒಟ್ಟಾಗಿ ಒಂದಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಂಪುಟ ವಿಸ್ತರಣೆ ದಿನ ಕೆಲವೊಂದು ಜನ ಡೆಲ್ಲಿಯಲ್ಲಿ ಇದ್ರು, ಕೆಲವೊಂದು ಜನ ವಿಸಿಟಿ ರವಿ ಅವರು. ಸಂಪುಟ ವಿಸ್ತರಣೆ ಇದುವರೆಗೂ ನಮ್ಮ ಕೇಂದ್ರದ ವರಿಷ್ಠರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದರೆ ಇದುವರೆಗಿನ ದಿನಾಂಕ ನಿಶ್ಚಯ ಆಗಿಲ್ಲ. ಮೊನ್ನೆ ಸಚಿವ ಸಂಪುಟ ನಡೆಯುವ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಮ್ಮ ರಾಜ್ಯದಿಂದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿಟಿ ರವಿ ಸನ್ಮಿತರು ಅವರಿಗೆ ಸಂಘಟನೆ ಅವಕಾಶಗಳಿದೆ. ಹಾಗಾಗಿ ದೆಹಲಿ ಅವರ ಕಚೇರಿ ಪೂಜೆ ಇತ್ತು. ಪೂಜೆ ಸಮಾರಂಭಕ್ಕೆ ಕೆಲವು ಸಚಿವರುಗಳು, ಕೆಲವು ಶಾಸಕರು, ಪಕ್ಷದ ಮುಖಂಡರು, ಲೋಕಸಭಾ ಸದಸ್ಯರು ಪಾಲ್ಗೊಂಡಿದ್ದಾರೆ. ಇದು ಭಿನ್ನಮತ ಅಂತ ಭಾವಿಸಬಾರದು. ಮಾಧ್ಯಮದಲ್ಲಿ ಭಿನ್ನಮತದ ವರದಿಯಾಗುತ್ತೆ ವಿನ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಸರ್ವ ಸ್ವತಂತ್ರ ಇದೆ. ನಾನು ಸಹ ಭಾಗವಹಿಸಬೇಕಾಯ್ತು. ಸಿಟಿ ರವಿ ನನಗೂ ಆಹ್ವಾನ ಕೊಟ್ಟಿದ್ರು. ನಾನು ಸಿಟಿ ರವಿ ಅವರಿಗೆ ಕರೆ ಮಾಡಿ ಭಗವಂತ ಒಳ್ಳೇದು ಮಾಡಲಿ. ಅನಂತಕುಮಾರ್ ಇಷ್ಟು ವರ್ಷ ರಾಷ್ಟ್ರ ರಾಜಕಾರಣದಲ್ಲಿ ಅವರೇ ಆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಉತ್ತಮವಾದ ಹೆಸರನ್ನು ಗಳಿಸಿದ್ರು. ಅನಂತಕುಮಾರ್ ಸಂಘಟನೆ ಒಳ್ಳೆ ಚತುರ ಅಂತ ಹೇಳಿ. ಅದೇ ರೀತಿ ರಾಜ್ಯದಲ್ಲಿ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷರಾಗಿ, ಪಕ್ಷದ ರಾಜ್ಯದ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, ಸಚಿವರಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ರಿ. ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಶುಭವನ್ನು ಕೋರಿದ್ವಿ. ಕಾರ್ಯನಿಮಿತ್ತ ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಪಾಲ್ಗೊಂಡಿದ್ದು ಬರೋಕ್ಕೆ ಸಾಧ್ಯವಾಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಬಂದು ನೇರವಾಗಿ ಭೇಟಿ ಆಗ್ತೀನಿ, ಶುಭವನ್ನು ಕೋತಿ ಅಂತ ನಾನು ಸಹ ಸಿಟಿಯವರಿಗೆ ಕರೆ ಮಾಡ್ತೀನಿ. ನೋಡಿ, ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಕಾಂಗ್ರೆಸ್ ಒಂದು ಯಾರೇ ಇರುತ್ತೆ, ಜೆಡಿಎಸ್ ಕಾಂಗ್ರೆಸ್ ಆ ಪಕ್ಷಗಳ ವಿರುದ್ಧ ಅಂದ್ರೆ ಬೇಸತ್ತು, ಅವ್ರ ನಡವಳಿಕೆಗಳು ಬೇರೆ ಕಡೆ ಬೇಸತ್ತು. ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಬಂದಾದ್ಮೇಲೆ ನಾವು ನಮ್ಮ ಪಕ್ಷದ ಮುಖಂಡರನ್ನ ಪರಿಗಣಿಸ್ತೀವಿ. ಒಂದು ಅವ್ರ ಸಚಿವರು, ಜಲಸಂಪನ್ಮೂಲ ಸಚಿವರು. ಹೊನ್ನಾಳಿ ನನ್ನ ಮತಕ್ಷೇತ್ರ, ನ್ಯಾಮತಿ ಮತಕ್ಷೇತ್ರ ಕೆರೆಗಳು ನೀರು ತುಂಬಿಸದಿರೋದು. ಕೆರೆ ಅಭಿವೃದ್ಧಿಗೆ ನಾನು, ರಾಜಗೌಡರು, ನಮ್ಮ ಶಂಕರ್ ಪಾಟೀಲ್, ಮೋನೇನ್ ಕೊಪ್ಪ, ಮುರುಗೇಶ್ ನಿರಾಣ್ ಅನೇಕ ಶಾಸಕಗಳು ಭೇಟಿ ಮಾಡಿದ್ವಿ. ಇದರಲ್ಲಿ ಏನು ವಿಶೇಷ ಅರ್ಥ ಇಲ್ಲ. ನೋಡಿ, ನಾನು ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ನಳಿನ್ ಕುಮಾರ್ ಕಟೀಲ್ ಜಿಯವರನ್ನ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಜಿಯವರನ್ನ ಮತ್ತು ಕೇಂದ್ರದ ಅನೇಕ ಸಚಿವರುಗಳನ್ನ, ಮುಖಂಡರನ್ನ ಭೇಟಿ ಮಾಡಿ ನಾನು ವಿನಂತಿಯನ್ನು ಮಾಡಿದ್ದೀನಿ. ಯಾರು ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರೆ, ಜನಾದೇಶ ಇರ್ತಾರೆ, ಅಂತರಿಗೆ ಅವಕಾಶ ಕೊಡಬೇಕು ಅಂತೇಳಿ ನಾವು 4 ಗೋಡೆ ಮಧ್ಯೆ ಶಾಸಕರ ಭಾವನೆಗಳನ್ನು ವ್ಯಕ್ತಪಡಿಸಿಕೊಂಡು ನಮಗೆ ಅವಕಾಶ ಇದೆ. ನಾನು, ನಮ್ಮ ರಾಜಗೌಡರು, ಅನೇಕ ಶಾಸಕರುಗಳು ಅನೇಕ ಬಾರಿ ನಮ್ಮ ಮನೆಯಲ್ಲಿ ನಾವು ಸೇರಿದ್ದೀವಿ. ಆದರೆ ಪಕ್ಷದ ನಾಯಕತ್ವ ವಿರುದ್ಧ ಸಭೆ ಸೇರಿಲ್ಲ. ನಾವು ರೆಸಾರ್ಟ್ ಹೋಗಿಲ್ಲ, ಹೋಟೆಲ್ ಹೋಗಿಲ್ಲ, ನಮ್ಮ ಮನೆಯಲ್ಲಿ ಉಪಹಾರಕ್ಕೆ ಊಟ ಸೇರಿಸಲು ಚರ್ಚೆ ಮಾಡಿದ್ವಿ. ಅವಕಾಶ ಕೊಡಬಾರದು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರಿಗೆ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ವಿ. ದೆಹಲಿಗೆ ಹೋಗಿ ಭೇಟಿ ನೀಡಿ ಹೇಳಿ ಬಂದಿವಿ. ಮತ್ತೆ ಮುಂದಿನ ವಾರ ದೆಹಲಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ನಮಗೆ ನಮ್ಮ ಶಾಸಕರ ಭಾವನೆಗಳನ್ನು ವ್ಯಕ್ತಪಡಿಸಕ್ಕೆ ಏನು ನಮಗಿದೆ ಅದನ್ನ ನಾವು ನಮ್ಮ ರಾಷ್ಟ್ರೀಯ ನಾಯಕರ ಮುಂದೆ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೀವಿ. ಯಾರು ಯಾರಿಗೆ ಅಧಿಕಾರವನ್ನು ಕೊಡಿಸ್ತೀವಿ ಅಂತ ಹೇಳಿ ಕೊಡಿಸ್ಲಿ ಸಂತೋಷ ನಾವು ಗಾರ್ಡನ್. ಆದ್ರೆ ನಾನು ಒಂದು ಮಾತನ್ನು ಹೇಳ್ತೀನಿ, ನಾವು ಗೆದ್ದಿದ್ದೀವಲ್ಲ, ಬರೀ ಕೇವಲ ರೇಣುಕಾಚಾರ್ಯ ಒಬ್ಬರೇ ಅಷ್ಟೇ ಅಲ್ಲ, ಇವತ್ತು ಗೆದ್ದಂಥದ್ದು ಸಂವಿಧಾನಾತ್ಮಕವಾಗಿ ನಾವು ಗೆದ್ದಿದ್ದೀವಿ. ಜನಾದೇಶ ನಮ್ಮ ಪರವಾಗಿದೆ. ಮುಂದಿನ ಚುನಾವಣೆಯಲ್ಲಿ ಅವರು ಕಳೆದ ಬಾರಿ ಅವಕಾಶ ಇತ್ತು, ರಾಮನಗರದಲ್ಲಿ ಸ್ಪರ್ಧೆ ಮಾಡಬೇಕಾಯ್ತು. ಕುಮಾರಸ್ವಾಮಿ ಅವರು ಧರ್ಮಪತ್ನಿ ಅವರು ಯಾರು ಬೇಡ ಅಂತ ಬೇಡ ಅಂತ ಇದ್ರು, ಗೆದ್ಕೊಂಡು ನಾವು ಖುಷಿ ಪಡ್ತೀವಲ್ಲ. ಸಚಿವರು ಆಗಬೇಕಾಯ್ತು, ಯಾರು ಬೇಡ ಅಂತಿದ್ರು. ಆದರೆ ಈಗ ನಾನು ಅವ್ರ ಹೆಸರನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ. ಹೇಳಿ ಹೆಸರು ಹೇಳಿದ್ರೆ ದೊಡ್ಡವರಾಗ್ತಾರೆ. ಪಕ್ಷ, ಸಂಘಟನೆ, ಸರ್ಕಾರಕ್ಕಿಂತ ಯಾರು ದೊಡ್ಡವರಲ್ಲ. ಪದೇ ಪದೇ ಒಬ್ಬ ವ್ಯಕ್ತಿ ಹೆಸರಲ್ಲಿ ಇಚ್ಛೆ ಪಡಲ್ಲ. ಮತ್ತೆ ಮುಂದಿನ 2023 ಚುನಾವಣೆ ಇದೆ, ಸ್ಪರ್ಧೆ ಮಾಡಲಿ, ಗೆದ್ದು ಬರಲಿ, ಸಚಿವರಾಗಲಿ, ಯಾರು ಬೇಡ ಅಂತಾರೆ. ಯಾರು ಸಚಿವ ಸ್ಥಾನ ಕೊಡಿಸ್ಬೇಕಂತ ಹೇಳಿ ಅವ್ರು ನಮಗೆ ಮೊದಲನೇ ಗುರಿ ಅಂತ ಹೇಳ್ತಾ ಇದ್ದಾರೆ ಕೆಲವರು, ಎಲ್ಲರೂ ಅಲ್ಲ. ಅವರು ಅವರ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ಅವ್ರು ಬಿಟ್ಕೊಳ್ಳಿ, ಸಂತೋಷ ಪಡ್ತೀವಿ ನಾವು. ಆದರೆ ನಮ್ಮ ಶಾಸಕರಿಗಿರ್ತಕ್ಕಂಥ ಅವಕಾಶವನ್ನ ಕೇವಲ ರೇಣುಕಾಚಾರ್ಯ ಒಬ್ಬರಷ್ಟೇ ಅಲ್ಲ, ಇದು ಶಾಸಕರ ಎಲ್ಲ ಭಾವನೆಗಳು. ಶಾಸಕರ ಭಾವನೆಗಳನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಅಧ್ಯಕ್ಷರಿಗೆ ತಿಳಿಸಿದ್ವಿ. ಮತ್ತು ಆದಷ್ಟು ಬೇಗ ದೆಹಲಿ ನಮ್ಮ ವರಿಷ್ಠರು ಭೇಟಿ ಮಾಡಿ ನಾವು ಹೇಳೋದಕ್ಕೆ ಬದ್ಧವಾಗಿದ್ದೀವಿ. ನಾವು ಭಿನ್ನಮತ ಅಲ್ಲ, ಇದು ಗುಂಪುಗಾರಿಕೆ ಅಲ್ಲ, ಇದು ಯಾವುದೇ ಪಕ್ಷದ ನಾಯಕತ್ವ ಮತ್ತು ಸಂಘಟನೆ ವಿರುದ್ಧ ಅಲ್ಲ, ಸಭೆಗಳಲ್ಲ. ನಮಗೆ ಅವಕಾಶ ಇದೆ, ನಾಲ್ಕು ಗೋಡೆ ಮಧ್ಯೆ ನಮ್ಮ ಅಭಿಪ್ರಾಯಗಳನ್ನು ಹೇಳೋಕೆ ಅವಕಾಶ ಇದೆ. ಹಾಗಾಗಿ ಯಾರು ನಮ್ಮ ಸಚಿವ ಮಿತ್ರರು, ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಹೇಳ್ತದಲ್ಲ, ದಯಮಾಡಿ ತ್ಯಾಗ ಮಾಡಿ, ನಿಮಗೆ ಪುಣ್ಯ ಬರುತ್ತೆ. ತ್ಯಾಗ ಮಾಡಿ ಅವ್ರಿಗೆ ಸಚಿವ ಸ್ಥಾನ ಕೊಡಿ. ಯಾರು ಬೇಡ ಅಂತಾರೆ, ನಿಮ್ಮ ಖಾತೆಗಳನ್ನೇ ಕೊಡ್ರಿ, ನಿಮ್ಮ ಸ್ಥಾನನೇ ಬಿಟ್ಕೊಡ್ರಿ, ಅದು ಇನ್ನೂ ಒಳ್ಳೇದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವನೇ ಬೇರೆನಾ ನಮ್ಮ ಸ್ನೇಹಿತ. ನಾವು 2008 ಒಟ್ಟಿಗೆ ಶಾಸಕರಾಗಿದ್ದೀವಿ, ಸಚಿವರಾಗಿದ್ದೀವಿ, ಅವರು ಜಿಲ್ಲಾ ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನಾನು ಸಂತೋಷ ಪಡ್ತೀನಿ. ನಮ್ಮ ಮಿತ್ರರು ಪದೇ ಪದೇ ಕೊಡಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ರೆ, ಸಚಿವ ಸ್ಥಾನ ಕೊಡಿಸೋದು ನಿಮ್ಮ ಜವಾಬ್ದಾರಿ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಅಧ್ಯಕ್ಷರು, ವರಿಷ್ಠರು, ಅದು ಸಂಘಟನೆ ಬಿಟ್ಟಂತ ವಿಚಾರ. ಯಾರನ್ನು ಮಂತ್ರಿ ಮಾಡಬೇಕು, ಯಾರನ್ನು ಕೈ ಬಿಡಬೇಕು ಅಂತ ಹೇಳಿ ಪದೇ ಪದೇ ಮಾಧ್ಯಮ ಮುಂದೆ ಹೇಳಿದ್ರೆ ನಾನು ಚಿಕ್ಕವನಾಗ್ತೇನೆ, ನನ್ನ ವರ್ಚಸ್ಸು ಕಡಿಮೆ ಆಗುತ್ತೆ, ಅವರು ವರ್ಚಸ್ಸು ಕಡಿಮೆ ಆಗುತ್ತೆ. ಬಿಟ್ಕೊಡೋರು ಬಿಟ್ಕೊಡ್ರಪ್ಪ ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ. ವೈಯಕ್ತಿಕವಾಗಿ ಪದೇ ಪದೇ ಈ ರೀತಿ ಹೇಳಿದ್ರೆ ನಾವು ಶಾಸಕರು ಮತ್ತೆ ಬೇರೆ ರೀತಿಯ ಮಾತಾಡಿದ್ರೆ ಅಪಾರ್ಥ ಆಗುತ್ತೆ. ಹಾಗಾಗಿ ನಿಮ್ಮ ಸ್ಥಾನ, ನಿಮ್ಮ ಇಲಾಖೆಗಳನ್ನ ಬಿಟ್ಕೊಟ್ರೆ ಇನ್ನೂ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಶಾಸಕರ ಕೈ ಮೇಲಾಗಿದೆ, ಸಚಿವರಾಗಿದ್ದಾರೆ, ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಈಗ ಇಲ್ಲಿ 17 ಶಾಸಕರು, 105 ಜನ ಶಾಸಕರದ್ದು. ಇನ್ನೊಂದು, ಮೊನ್ನೆ ವಿನಾಕಾರಣ ಮಾಧ್ಯಮದಲ್ಲಿ ಬಂದಿತ್ತು. ನಾನು ಯಾವತ್ತೂ ಹೇಳಿದೆ, ಮೊದಲನೇನು ಯಾರು ಜೆಡಿಎಸ್ ಕಾಂಗ್ರೆಸ್ ಇಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ರು ಅವ್ರಿಗೆ ಅವಕಾಶ ಕೊಡ್ರಿ ಅಂತ ಹೇಳಿ ನಾನು ಹೇಳಿದ್ರೆ ನಾನು ಮೊದಲು. ಇವತ್ತು ಅವರು MLC ಒಬ್ಬರು ಕೊಳ್ಳಿ, ಅವ್ರು ಸೋತಿರಬಹುದು. ನಮ್ಮ ಪಕ್ಷಕ್ಕೆ ತತ್ವ ಸಿದ್ಧಾಂತ ಒಪ್ಪಿ ಅವ್ರಿಗೆ ಸಚಿವ ಸ್ಥಾನವನ್ನ ಆ ಪಕ್ಷದಲ್ಲಿ ಇದ್ದಂಥವ್ರ ಅಧಿಕಾರವನ್ನು ಬಿಟ್ಟು ಬಿಜೆಪಿ ಸೇರಿದರೆ ಅವ್ರಿಗೆ ಸಚಿವ ಸ್ಥಾನ ಕೊಡೋಕೆ ನಮ್ಮದೇನು ವಿರೋಧ ಇಲ್ಲ, ತಕರೆ ಇಲ್ಲ. ನಾವೆಲ್ಲ ಅವ್ರಿಗೆ ಬಿಟ್ಕೊಡ್ರಿ ಅಂತೀವಿ. ಈ ರೀತಿ ಸೋತವರಿಗೆ ಅಂದ್ರೆ ಎಲ್ಲರಿಗೆಲ್ಲ, MP ನಾಗರಾಜ್ ವಿಚಾರದಲ್ಲಿರ್ಬೋದು, ವಿಶ್ವನಾಥ್ ವಿಚಾರದಲ್ಲಿರ್ಬೋದು, ಶಂಕರ್ ವಿಚಾರದಲ್ಲಿರ್ಬೋದು, ನಾವು ಹೇಳಲ್ಲ. ಆದ್ರೆ ಸೋತವರಿಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳ ಕೆಲವು ಕೊಡಿಸ್ಬೇಕಂತ ಹೇಳ್ತಾರಲ್ಲ, ಆದ ಇನ್ನೂ ಸಂಘಟನೆಯಲ್ಲಿ ಬಿಜೆಪಿಯಲ್ಲಿ ಬಹಳ ವರ್ಷಗಳಿಂದ ಬಿಜೆಪಿಯಲ್ಲಿ ತಪಸ್ಸಿನಂತೆ ತಪಸ್ಸು ಮಾಡಿದರೆ, ಸಂಘಟನೆಗೆ ಅವ್ರದೇ ಆದ ಕೊಡುಗೆಯನ್ನು ಕೊಡಿದರೆ, ಪಾಪ ಯಾವುದೋ ಕಾರಣಕ್ಕೆ ಸೋತಿದ್ದಾರೆ, ಅವ್ರಿಗೂ ಸಚಿವ ಸ್ಥಾನ ಕೊಡಲಿ ಅಂತ ನಾವು ಇನ್ನು ಮುಂದೆ ಒತ್ತಾಯ ಮಾಡ್ತೀವಿ. ನನ್ನ ವಿರುದ್ಧ ಹೇಳಿಲ್ಲಣ್ಣ, ಇದು ಅಪಾರ್ಥ. ನೋಡಿ, ಇದು ಮಾಧ್ಯಮದಲ್ಲಿ ಎಲ್ಲೋ ತಪ್ಪಾಗೋದು. ನಾನು ಹೇಳಿದ್ದೇನು 105. ನಾನು ರೇಣುಕಾಚಾರ್ಯ ಯಾವತ್ತು ಯೂಟರ್ನ್ ಹೊಡಿಲಿಲ್ಲ. ನಾನು ಜೀವನದಲ್ಲಿ ಎದುರು ರಾಜಕಾರಣ ಮಾಡಲ್ಲ. ನೇರ, ಸಾದಾ, ಸೀದಾ, ದಿಟ್ಟ, ನಿರಂತರ. ನೀವ್ ಹೆಂಗ್ ಹೇಳ್ತೀರಿ ನಾನು ಅದೇ ರೀತಿ ರಾಜಕಾರಣ ಮಾಡಿದ್ರು. ಅದಕ್ಕೋಸ್ಕರ ನನ್ನ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಜನರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನೇನು ಶಾಸಕನಾಗಿ ದೌಲತ್ ಮಾಡ್ತಲ್ಲ, ದರ್ಬಾರ್ ಮಾಡ್ತಲ್ಲ, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನಸೇವಕನಾಗಿ ಮನೆಯ ಮಗನಾಗಿ ಸಹೋದರನ ಕೆಲಸ ಮಾಡ್ತೀನಿ. ನನಗೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸುವ ಅವಕಾಶದ ಹೇಳ್ತೀನಿ. ಆದರೆ ಅವರ ವಿರುದ್ಧ ನಾನು ಮಾತಾಡಿಲ್ಲ. ಇದು ಉಲ್ಟನಲ್ಲ ಸೀದನಲ್ಲ. ನಾನು ಹೇಳಿದ್ದೇನೆ 105+12 ಅಂತ ಹೇಳಿದನೆ ಬಿಟ್ರೆ ಅವರು ನಾನು ಟೀಕನೆ ಮಾಡಿಲ್ಲಲ್ಲ. ಫಸ್ಟ್ 100 ಸರ್ಕಾರ ಬಂದಿಲ್ಲ ಅಂತ ನಾನು ಹೇಳ್ತದ್ದು 105+. ನೋಡಿ, ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂದ್ರೆ ನಮ್ಮ ಜನಮೆಚ್ಚಿದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮತ್ತು ಕೇಂದ್ರದ ವರಿಷ್ಠರು ಅವರ ವರ್ಚಸ್ಸು ಮತ್ತು ಅವರಿಗಿರ್ತಕ್ಕಂಥ ದೇಶದ ಬದ್ಧತೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಅಭಿವೃದ್ಧಿ, ಹಿಂದೆ ಮಾಡಿದ ಕೆಲಸಗಳು, ಅವರ ವರ್ಚಸ್ಸು, ನಮ್ಮ ರಾಜ್ಯದ ಅಧ್ಯಕ್ಷ, ನಮ್ಮ ಪಕ್ಷದ ವರ್ಚಸ್ಸು ಮತ್ತು ಸ್ಥಳೀಯವಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿ ನಮ್ಮನ್ನು ಆಯ್ಕೆ ಮಾಡಿದರೆ ಹೌದಲ್ಲ, ಮೊದಲ ಪಕ್ಷ ಕಾರ್ಯಕರ್ತರು ಇವೆಲ್ಲವೂ ತಾನೆ. ಇವೆಲ್ಲವೂ ಅದ 105 ಜನ ಗೆದ್ದೀವಿ, ಅವರು ಬಂದರೆ 105+12 ನಾನು ಹೇಳಿದೀವಿನ. ನಾನು ಅವರಿಂದ ಯಾವತ್ತೂ ಅವರು ಟೀಕೆ ಮಾಡೇ ಇಲ್ಲ. ಆದ್ರೆ ಅದು ಅಪಾರ್ಥ ಆಗಿದೆ, ಅವ್ರಿಗೂ ಗೊತ್ತಾಗಿದೆ ನಾನೇನ್ ಮಾತಾಡಿದ್ದೆ ಅಂತ, ಅವ್ರಿಗೆ ಗೊತ್ತಾಗಿದೆ, ಅವ್ರೇನ್ ಮಾತಾಡಿದ ನನಗೆ ಗೊತ್ತಾಗಿದೆ. ನಾವು ಪರಸ್ಪರ ಚರ್ಚೆ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಸುಮ್ಮನೆ ಊಹಾಪೋಹ. ನಾವು ಅವರು ಚೆನ್ನಾಗಿದ್ದೀವಿ, ಎಂಪಿ ಅವ್ರಿಗೆ ಕೊಟ್ಟರೆ ನಾವು ಸಂತೋಷ ಪಡ್ತೀವಿ, ವಿಶ್ವನಾಥ್ ಕೊಟ್ಟು ಸಂತೋಷ ಪಡ್ತೀವಿ, ಶಂಕರ ಸಂದ್ರ ಕೊಟ್ಟು ಸಂತೋಷ ಪಡ್ತೀವಿ. ನಾವು ವಿರೋಧ ಮಾಡಿಲ್ಲ. ನಾವು ಹೇಳಿದ್ದು ಯಾರನ್ನ ಪದೇ ಪದೇ ಪ್ರತಿಬಿಂಬಿಸ್ತಾ ಇದಾರೆ ಅವರಿಗೆ ತ್ಯಾಗ ಮಾಡಿ ಕೊಡಿಸ್ತೀನಿ ಅಂತ ನಾವು ಅಷ್ಟೇ ಹೇಳ್ತೀವಿ. ನೋಡಿ, ಇದೆಲ್ಲ ಭ್ರಮೆ. ಯಡಿಯೂರಪ್ಪನವ್ರನ್ನ ಪಕ್ಷದ ನಾಯಕತ್ವನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಕೇಂದ್ರ ವರಿಷ್ಠರು ಹೇಳಿದ್ರ. ಕೇಂದ್ರದ ವರಿಷ್ಠರು ಇವರಿಗೆ ಎಲ್ಲಿ ಹೇಳಿಲ್ಲ, ಪ್ರಧಾನಮಂತ್ರಿಗಳೆಲ್ಲ ವರಿಷ್ಠರು ಹೇಳಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಕಟೀಲ್ಜಿ ಅವರು ಅನೇಕ ಬಾರಿ ಪುನರುಚ್ಚಾರಣೆ ಮಾಡಿದ್ದಾರೆ. ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಈ ಅವಧಿ ಮುಂದುವರಿಯುತ್ತೆ, ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಮಾಡ್ತೀವಿ ಅಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದರೆ, ಬೇರೆಯವರು ನಾನು ಯಾರೋ ಹೇಳಿದ್ರೆ ಅದಕ್ಕೆ ಮಹತ್ವ ಅಲ್ಲ, ಮಾಧ್ಯಮದಲ್ಲಿ ಬಂದಾಗ ಅದಕ್ಕೆ ಮಹತ್ವ ಇಲ್ಲ. ವಾಸ್ತವಾಂಶ ಏನು? ನಮ್ಮ ಕೇಂದ್ರದ ವರಿಷ್ಠರು, ನಮ್ಮ ರಾಜ್ಯದ ಅಧ್ಯಕ್ಷರು, ಪಕ್ಷ ಒಟ್ಟಾಗಿ ಸರಿ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಮಾಡಿದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅನುಮಾನ ಬೇಡ. ಸೂರ್ಯಚಂದ್ರ ಎಷ್ಟು ಸತ್ಯ, ಯಡಿಯೂರಪ್ಪನ ಅಧಿಕಾರವನ್ನು ಮುಂದುವರಿತಾರೆ. ಯಾರೇ ಇದು ಬಂದಿಲ್ಲ. ನಾವು ನೋಡಿ, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಸಚಿವರ ಮನೆಗಳಲ್ಲಿ ಉಪಹಾರ ಮಾಡಿದ್ರೆ, ಊಟ ಮಾಡಿದ್ರೆ ಅದು ಭಿನ್ನಮತ ಅಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ, ರಾಜ್ಯದ ಅಧ್ಯಕ್ಷರನ್ನ, ವರಿಷ್ಠರನ್ನ ಭೇಟಿ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಕ್ಕೆ ಅವಕಾಶ ಇದೆ. ಇಲ್ಲಿ ಅಪಸ್ವರ ಇಲ್ಲ, ಭಿನ್ನ ಮತ ಇಲ್ಲ. ನಾವು ಒಟ್ಟಾಗಿ ಒಂದಾಗಿ ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ಕೊಡ್ತೀವಿ, ಜನಪರವಾದ ಸರ್ಕಾರವನ್ನು ಕೊಟ್ಟೇ ಕೊಡ್ತೀವಿ. 2023 ಅಧಿಕಾರ ಕೊಡ್ತೀವಿ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ಮತ್ತೊಮ್ಮೆ ಅಧಿಕಾರ ಕೊಡ್ತೀವಿ. 2 ಉಪಚುನಾವಣೆ, ವಿಧಾನಸಭೆ, 1 ಲೋಕಸಭೆಯಲ್ಲಿ ಮತ್ತೊಮ್ಮೆ ಯಾವ ರೀತಿ ಶಿರಾ ಮತ್ತು ಆರಾಮಗಳಲ್ಲಿ ಅಧಿಕಾರಕ್ಕೆ ಬಂದಿ ಅದೇ ರೀತಿ ಜನಾದೇಶ ನಮ್ಮ ಪರ್ವ ಬರುತ್ತೆ. ಮಾಧ್ಯಮ ಸ್ನೇಹಿತರೆ, ದಯಮಾಡಿ ಯಾರು ಅನ್ನೋದು ಭಾವಿಸೋಡಿ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಧನ್ಯವಾದ. ಚುನಾವಣೆ ಇಲ್ಲ, ಸಂತೋಷ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂಗೆ ಸಿಡಿ ಮುಂದೆ ಇದೆಲ್ಲ ಆಗಿದೆ. ನೋಡಿ, ಏನು ಖಾಸಗಿ ವಿಡಿಯೋ ಸರ್. ಡಿಕೆ ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷರು, ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರು. ಅವರು ಸುಮ್ಮನೆ ರ್ಯಾಂಡ ಮುಗುಮಾಗಿ ಮಾತಾಡಬಾರದು. ಒಬ್ಬ ರಾಜ್ಯದ ಅಧ್ಯಕ್ಷರು ಸಚಿವರಾಗಿ 6 ವರ್ಷಗಳ ಕೆಲಸ ಮಾಡಿದರೆ, 8 ಬಾರಿ ಶಾಸಕರಾಗಿದ್ದಾರೆ. ಆ ರೀತಿ ಮಾತಾಡಬಹುದು. ಆತ್ಮಹತ್ಯೆ ವಿಚಾರ ನನಗಂತೂ ಮಾಹಿತಿ ಇಲ್ಲ. ನಾನು ಕಳೆದ 3 ವರ್ಷಗಳಿಂದ ಮತಕ್ಷೇತ್ರ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಪ್ರವಾಸ ಮಾಡ್ತೀನಿ. ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ನಾನು ಹೊನ್ನಾಳಿ ನನ್ನ ಕ್ಷೇತ್ರಕ್ಕೆ ಬಂದೆ ಅಂದರೆ 2 ತಾಲೂಕುಗಳಲ್ಲಿ ಪ್ರವಾಸ ಮಾಡ್ತೀನಿ. ನಾನು ಆ ಕಡೆ ತಿರುಗಿ ನೋಡಲ್ಲ. ಬೆಂಗಳೂರಾಗಿದ್ರು ನನ್ನ ಮತಕ್ಷೇತ್ರದ ಬಗ್ಗೆನೇ ನನ್ನ ಚಿಂತೆ. ಇದೆಲ್ಲ ಹೂವಾಪೋಹ, ಇದೆಲ್ಲ 100% ಹೂವಾಪೋಹ. ಆತ್ಮಹತ್ಯೆ ನನಗೆ ಯಾವುದು ಮಾಹಿತಿ ಇಲ್ಲ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.